एएनएमआर न्यूज के स्वागत एसएसएलसी परीक्षेयल्ली रायल शालेया विद्यार्थिनी एन विनुता राज्य के मूरने स्थान टेम्पो वंदन्नु इट्टुकोंडु खासगी डेरिगे हालु सागाणिके माडुव व्यक्तिय मगळु टाप शालेयल्ली संतस ಇಬ್ಬರ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸ್ವಂತ ಊರ ಬಿಟ್ಟು ಚಿಂತಾಮಣಿಗೆ ಬಂದು ಬಾಡಿಗೆ ಮನೆಯಲ್ಲಿ ವಾಸ ಮಾಡಿಕೊಂಡು ಟೆಂಪೋವೊಂದನ್ನು ಇಟ್ಟುಕೊಂಡು ಖಾಸಗಿ ಡೈರಿಗೆ ಹಾಲು ಸಾಗಾಣಿಕೆ ಮಾಡುತ್ತಿರುವ ಮಗಳು ಈಗ ಜಿಲ್ಲೆಗೆ ಟಾಪ್. ಕೋಲಾರ ತಾಲೂಕಿನ ಬಳಗೆರೆ ಗ್ರಾಮದ ನಾಚೇಗೌಡ ಮತ್ತು ಸೌಭಾಗ್ಯಮನವರ ಎರಡನೇ ಪುತ್ರಿ ವಿನಿತಾ ಎನ್ ಚಿಂತಾಮಣಿಯ ಪ್ರತಿಷ್ಠಿತ ರಾಯಲ್ ವಿದ್ಯಾಸಂಸ್ಥೆಯಲ್ಲಿ ಎಲ್ಕೆಜಿಯಿಂದ ವ್ಯಾಸಂಗ ಮಾಡುತ್ತಿದ್ದು 2019-20 ಸಾಲಿನ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಯಲ್ಲಿ 625ಕ್ಕೆ 623 ಅಂಕಗಳನ್ನು ಪಡೆದುಕೊಂಡು ರಾಜ್ಯಕ್ಕೆ ಮೂರನೇ ರ್ಯಾಂಕ್ ಹಾಗೂ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದ್ದಲ್ಲದೆ ಶಾಲೆಗೆ ಮೊದಲನೇ ಸ್ಥಾನ ಪಡೆದುಕೊಂಡಿದ್ದಾರೆ. ನಾಚೇಗೌಡ ಮತ್ತು ಸೌಭಾಗ್ಯಮರವರು ಕುಟುಂಬ ಬಳಗೆರೆ ಗ್ರಾಮದಲ್ಲಿ ವ್ಯವಸಾಯದ ಕುಟುಂಬದವರಾಗಿದ್ದು ಗ್ರಾಮದಲ್ಲಿ ವ್ಯವಸಾಯದ ಜೊತೆಗೆ ಇಬ್ಬರು ಹೆಣ್ಣು ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸುವ ಉದ್ದೇಶದಿಂದ ಚಿಂತಾಮಣಿಗೆ ಬಂದು ವಾಸವಾಗಿದ್ದಾರೆ. ನಾಚೇಗೌಡ ಟೆಂಪೋ ಒಂದನ್ನು ಇಟ್ಟುಕೊಂಡು ಖಾಸಗಿ ಡೈರಿಗೆ ಹಾಲು ಸಾಗಾಣಿಕೆ ಮಾಡುವ ಕೆಲಸದಲ್ಲಿ ನಿರ್ವಹಿಸುತ್ತಿರುವ ಅವರಿಗೆ ಇದೀಗ ಮಗಳು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಮೂರನೇ ರ್ಯಾಂಕ್ ಹಾಗೂ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದುಕೊಂಡಿರುವುದು ಸಂತಸ ತಂದಿದೆ. ಇನ್ನು ರಾಯಲ್ ಶಾಲೆಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ವರ್ಷ ವೈಎನ್ 625ಕ್ಕೆ 622 ಅಂಕಗಳನ್ನು ಪಡೆದುಕೊಂಡರೆ ವಿಶ್ವತಿ ಪ್ರಿಯಾ 625ಕ್ಕೆ 619, ಸುಪ್ರಜಾ ಪಿ 625ಕ್ಕೆ 617, ಚಂದುಶ್ರೀ ಸಿ ಎಂ 625ಕ್ಕೆ 616, ಅನ್ಸಿಕಾ ಎಸ್ ವಿ 625ಕ್ಕೆ 616 ಅಂಕಗಳನ್ನು ಪಡೆದುಕೊಂಡು ಶಾಲೆಗೆ ಟಾಪ್ ಆಗಿದ್ದಾರೆ. ಇನ್ನು ಜಿಲ್ಲೆಗೆ ಟಾಪ್ ಬಂದ ವಿದ್ಯಾರ್ಥಿನಿ ವಿನುತಾ ಎನ್ ಮತ್ತು ಅವರ ಪೋಷಕರನ್ನು ಸಂಸ್ಥೆಯ ಅಧ್ಯಕ್ಷರಾದ ಕೆ ರಾಮಕೃಷ್ಣ, ಕಾರ್ಯದರ್ಶಿ ಪ್ರೇಮಲತಾ, ನಿರ್ದೇಶಕರಾದ ಜಿ ವಿ ಕೆ ರೆಡ್ಡಿ, ಪ್ರಾಂಶುಪಾಲ ನಾಗಾರ್ಜುನ ರೆಡ್ಡಿ ಮತ್ತಿತರರು ಅಭಿನಂದಿಸಿದರು. ಚಿಂತಾಮಣಿಯಲ್ಲಿ ಓದ್ತಿರೋದು. ಫಸ್ಟ್ ಆಫ್ ಆಲ್ ನಾನು ನನ್ನ ಜೊತೆ 10th ಕ್ಲಾಸ್ ಪಾಸ್ ಆಗಿರೋ ಪ್ರತಿಯೊಬ್ಬರಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ನಾನು ಇವತ್ತು ಸ್ಟೇಟ್ 3rd ರ್ಯಾಂಕ್ ತೆಗೆದಿರೋ ತುಂಬ ಖುಷಿ ಆಗ್ತಾ ಇದೆ. ಅದಕ್ಕೆ ಕಾರಣ ನನ್ನ ಸ್ಕೂಲ್ ಟೀಚರ್ಸ್ ಎನ್ಕರೇಜ್ಮೆಂಟ್ ಮತ್ತು ನನ್ನ ಎಫರ್ಟ್ ಮತ್ತು ನಮ್ಮ ಪೇರೆಂಟ್ಸ್ ಎಫರ್ಟ್ ಅವರ ಪ್ರತಿಯೊಂದು ಇದೂ ನನಗೆ ತುಂಬ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಇದರಿಂದ ತುಂಬ ಹೆಲ್ಪ್ ಆಗಿದೆ ನನಗೆ. ನೆಕ್ಸ್ಟ್ ಇದರಲ್ಲಿ ಈ ಸ್ಕೂಲಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಅವರು ಮಾಡೋ ಎಕ್ಸ್ಟ್ರಾ ಕ್ಲಾಸಸ್ ಆಗಲಿ ಅಥವಾ ನಾವು ಅದರಲ್ಲಿ ಕಲಿಬೇಕಾದಾಗ ಯಾವ ರೀತಿ ಹೇಳ್ಕೊಡ್ತಾರೆ ಅನ್ನೋದು ತುಂಬ ಹೆಲ್ಪ್ಫುಲ್ ಆಗುತ್ತೆ ನಮಗೆ. ಮುಂದೆ ಪ್ರತಿಯೊಂದು ಟಾಪಿಕ್ಕು ತುಂಬ ಡೀಪಾಗಿ ಹೋಗ್ತಾರೆ, ತುಂಬ ಪ್ರಾಕ್ಟಿಕಲಾಗಿ ಮಾಡ್ತಾರೆ, ತುಂಬ ಹೆಲ್ಪ್ ಆಗುತ್ತೆ ನಮಗೆ ಅವ್ರು ಮಾಡೋ ಟೀಚಿಂಗ್ಸ್ ಪ್ರತಿಯೊಂದೂ. ಎಷ್ಟು ಮಾರ್ಕ್ಸ್ 23 out of 625. ಇದು ತೆಗೆದಿರೋ ನಂಗೆ ತುಂಬ ಖುಷಿ ಆಗ್ತದೆ. ಹಾಗೂ ನಮ್ಮ ಪೇರೆಂಟ್ಸ್ ಮಾಡೋ ಸ್ಯಾಕ್ರಿಫೈಸ್ಗೆ ನಾನು ಇವತ್ತು ತುಂಬ ಒಳ್ಳೆ ಹೆಸರು ಕೊಟ್ಟಿದ್ದೀನಿ ಅಂತ ನನಗೆ ತುಂಬ ಆಗ್ತದೆ. ಮುಂದೆ ಏನಾಗಬೇಕು ಅಂತ
ತುಂಬ ಮುಂದೆ ಎನ್ ಡಿ ಎ ಬರೆದು ದೇಶ ಸೇವೆ ಮಾಡಬೇಕು ಅನ್ನೋ ನನ್ನ ಆಸೆ. ನಮ್ಮದು ಬಳ್ಳಗೆರೆ ಕೋಲಾರ ತಾಲೂಕು ರೈತ ಕುಟುಂಬದಿಂದ ಬಂದಿದ್ದಾರೆ. ನಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿ ಒಳ್ಳೆಯ ಸ್ಕೂಲ್ ಆರಿಸಿ ಈ ಸ್ಕೂಲಲ್ಲಿ ಎಲ್ ಕೆ ಜಿಯಿಂದ ಎಸ್ ಎಲ್ ಸಿ ವರೆಗೂ ಓದಿದ್ದಾರೆ. ಟೀಚರ್ಸು ತುಂಬ ಕೋಆಪ್ರೇಟ್ ಮಾಡಿದ್ದಾರೆ. ನಮಗಿಂತ ಟೀಚರ್ಸು ಏನಾದರೂ ಅರ್ಥ ಆಗಿಲ್ಲ ಅಂದರೆ ಅವತ್ತಿಗೆ ಅವತ್ತೇ ಕ್ಲಿಯರ್ ಮಾಡಿದ್ದಾರೆ. ಅದೊಂದು ಹೆಮ್ಮೆ ಆಗಿರುತ್ತೆ ಸರ್. ಅಲ್ಲ ನಿಮ್ಮ ಮಗ ಥರ ಕ್ವಶನೇ ಸರ್ ಚೆನ್ನಾಗಿ ಮಾಡಿದ್ದಾರೆ ಮನೆಯಲ್ಲಿ ಅವ್ರಿಗೆ ಓದೋದ್ರಲ್ಲೇ ಎಲ್ಲ ರೀತಿಯಲ್ಲ. ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನ ಜೂನ್ ತಿಂಗಳಲ್ಲಿ ನಡೆದ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿನಿಯಾದ ವಿನತಾ ಎನ್ 625ಕ್ಕೆ 623 ಅಂಕಗಳನ್ನು ಪಡೆದು ರಾಜ್ಯ ಮಟ್ಟದಲ್ಲಿ ಮೂರನೇ ಸ್ಥಾನವನ್ನು ಪಡೆದು ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾಳೆ. ಇಡೀ ವಿಶ್ವದ ಮನುಕುಲವನ್ನೇ ಕಾಡುತ್ತಿರುವಂತಹ ಕೋವಿಡ್-19 ಈ ಪರಿಸ್ಥಿತಿಯಲ್ಲಿಯೂ ಇಂತಹ ಸಾಧನೆ ಮಾಡಿದಂತಹ ವಿನತಾ ಎನ್ಗೆ ನಮ್ಮ ಶಾಲಾ ವತಿಯಿಂದ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸುತ್ತೇವೆ. ಮೇಡಮ್, ಕೋವಿಡ್-19 ಸಿಚುಯೇಷನ್ನಲ್ಲೂ ನಾವು ಆನ್ಲೈನಲ್ಲಿ ಪಾಠ ಮಾಡಿ ಅವರಿಗೆ ಅವರು ಬರೆದಿರುವಂತಹ ಅಸೈನ್ಮೆಂಟ್ ಆಗಲಿ ಎಲ್ಲನೂ ಆನ್ಲೈನಲ್ಲಿ ಪಡೆದು ಅವ್ರ ಅದರಲ್ಲಿ ತಪ್ಪುಗಳೇನು ಅನ್ನೋದನ್ನೆಲ್ಲ ಸರಿಪಡಿಸಿ ಅವರಿಗೆ ಕೋಚಿಂಗನ್ನು ಕೊಟ್ಟಿರ್ತೀವಿ.